ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ನಿಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕೋರುತ್ತಿದ್ದೇವೆ. ನಿಶಾ ಸ್ನೇಹಿತರೇ, ಇವತ್ತು ವಿಡಿಯೋ ಮುಖಾಂತರ ನೀವು ಎಲ್ಲರೂ ಇಷ್ಟಪಡುವಂತಹ ಮಕ್ಕಳಿರಬಹುದು, ದೊಡ್ಡವರಿರಬಹುದು, ಪ್ರತಿಯೊಬ್ಬರೂ ತಿನ್ನಬೇಕೆಂದು ಆಸೆ ಪಡುವಂತಹ ಟೊಮೆಟೊ ಚಕ್ಲಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಗರಿ ಗರಿಯಾದ ಟೊಮೆಟೊ ಚಕ್ಲಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಲು ಮರೆಯಬೇಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಟೊಮೆಟೊ ಚಕ್ಲಿ ಮಾಡೋದು ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ದೀಪಾವಳಿ ಸ್ಪೆಷಲ್ ಟೊಮೆಟೊ ಚಕ್ಲಿ ಮಾಡುವ ವಿಧಾನ. ಪಾತ್ರಕ್ಕೆ ನಾನು ಒಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, 1 ಟೀಸ್ಪೂನ್ ಜೀರಿಗೆ ಪೌಡರ್, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೀಸ್ಪೂನ್ ಅರಿಶಿನ ಪೌಡರ್, 1 ಟೀಸ್ಪೂನ್ ಇಂಗಿನ ಪೌಡರ್, 1 ಕಪ್ಪು ಟೊಮೆಟೊ ಕೆಚಪ್, 1 ಕಪ್ಪು ಟೊಮೆಟೊ ಪೇಸ್ಟ್. ಮಿಕ್ಸ್ ಮಾಡ್ಕೊಳ್ಳೋಣ. ಚಿಗೆ ತಕ್ಕಷ್ಟು ಉಪ್ಪು, ನಾನು ಅರ್ಧ ಕಪ್ಪು ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೀಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಚಕ್ಲಿ ಮಾಡೋ ಮೋಲ್ಡಿಗೆ ನಾನು ಎಣ್ಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗಿದೆ, ಈ ಥರ ಕಲಕ್ಸ್ಕೊಬೇಕು. ಚಕ್ಲಿ ಫ್ರೈ ಮಾಡೋಕ್ಕೆ ನಾನು ಪ್ಯಾನಿಗೆ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಚಕ್ಲಿ ಮಾಡೋ ಮೋಲ್ಡಿಗೆ ನಾನು ಕಲಕ್ಸ್ಕೊಂಡಿರೋ ಹಿಟ್ಟು ಹಾಕಿದ್ದೀನಿ. ಈ ಥರ ಚಕ್ಲಿನ ಪ್ರೆಸ್ ಮಾಡ್ಕೊಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಬೇಕು, ಇಲ್ಲಾದ್ರೆ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಟೊಮೆಟೊ ಚಕ್ಲಿ ಚೆನ್ನಾಗಿ ಟೊಮೆಟೊ ಚಕ್ಲಿ ಫ್ರೈ ಆಗಿದೆ, ನಾನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಗರಿ ಗರಿಯಾದ ತುಂಬ ಕ್ರಿಸ್ಪಿಯಾದ ಟೊಮೆಟೊ ಚಕ್ಲಿ ರೆಡಿಯಾಗಿದೆ. ಈಸಿಯಾಗಿ ಮನೆಯಲ್ಲಿ ಮಾಡಬಹುದು. ನಾನು ಮಾಡಿರೋ ಈ ಟೊಮೆಟೊ ಚಕ್ಲಿ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಓಕೆ, ಬಾಯ್ ಎಲ್ಲರಿಗೂ.